ओम उद्बुद्यस्वाग्ने प्रतिदागृह्येन मिष्टा पूर्ते सगुं सृजेथा मजञ्च पुनः कृण्वग्स्त्वा पितरञ्जिवा न मन्वातागुंसी त्वयजन्तु मेतुं श्रीगुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಕ್ಷೇಮದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಪ್ಲವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ನಮ್ಮದು ಜನವರಿ ಫಸ್ಟ್ ಅಲ್ಲ ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ, ನಾನೇನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮದು ಯುಗಾದಿ ಹಬ್ಬದಿಂದ ಯುಗಾದಿ ಹಬ್ಬದವರೆಗೂ ಹೊಸ ವರ್ಷದ ಸಂಭ್ರಮಾಚರಣೆ. ಹಾಗಾಗಿ ಹಬ್ಬ ಬಂದೇ ಬಿಡ್ತು, ಶಾರ್ವರಿ ನಾಮ ಸಂವತ್ಸರ ಮುಗಿತಾ ಇದೆ, ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಈಗ ಪ್ಲವನಾಮ ಸಂವತ್ಸರ ಪ್ರಾರಂಭ. ಗುರುಗಳೇ, ಡೀಟೈಲಾಗಿ 12 ತಿಂಗಳದು ಒಮ್ಮೆ ನಮಗೆ ರಾಶಿ ಭವಿಷ್ಯ ಹೇಳಿಕೊಡಿ ವರ್ಷದ್ದು ಅಂತ ಕೇಳಿದ್ರು, ಸುಮಾರು ಜನ ಕೇಳಿದ್ರು. ಆಯಿತು ಅಂಥೇಳಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂದರೆ ಯುಗಾದಿ ಹಬ್ಬದಿಂದ ಬರುವ 2022ರಲ್ಲಿ ಬರುವಂಥ ಯುಗಾದಿ ಹಬ್ಬದವರೆಗೂ ಯಾವ್ಯಾವ ತಿಂಗಳಲ್ಲಿ ಏನೇನು ಶುಭ ಅಶುಭಗಳಿದೆ ಅಂತದ್ದು ಒಂದು ಡಿಟೈಲಾಗಿ ನಾನು ಬರೆದು ಬೋರ್ಡ್ ಮೇಲೆ ರೆಡಿ ಮಾಡ್ಕೊಂಡು ನಾನು ಮುಂದೆ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ, ಇದಕ್ಕಂತ ವರ್ಕೌಟ್ ಮಾಡಿದ್ದೀನಿ. ಸರಿ, ಹಾಗಾದರೆ ಕನ್ಯಾ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಬುಧ ಗ್ರಹ. ರಾಶಿಯಾಧಿಪತಿ ಬುಧ ಯಾವತ್ತೂ ಬಲವಾಗಿರಬೇಕು, ಬುಧನ ಅನುಗ್ರಹನೂ ನಿಮ್ಗೆ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮೊದಲನೇದಾಗಿ ಒಂದೊಂದು ತಿಂಗಳದು ಕೂಡ ಡೇಟ್ ಸಮೇತ ಗ್ರಹಗಳ ಬದಲಾವಣೆ ಸ್ಥಿತಿಗಳನ್ನು ನೋಡ್ಕೊಂಡು ಹೋಗ್ಬಿಡೋಣ. ರಾಹು ವೃಷಭದಲ್ಲೇ ಇರ್ತಾರೆ, ಕೇತು ವೃಶ್ಚಿಕದಲ್ಲೇ ಇರ್ತಾರೆ, ಶನಿ ಮಕರದಲ್ಲಿ ಇರ್ತಾರೆ, ಗುರು ಬಂದು ಹಂಗೆ ಹಂಗೆ ಹೋಗ್ತಾ ಬರ್ತಾ ಕೊನೆ ಕುಂಭದಲ್ಲಿ ಸ್ಥಿತವಾಗ್ತಾರೆ. ಈ 4 ಗ್ರಹಗಳನ್ನು ಇಟ್ಕೊಳ್ಳೋಣ, ಅದರದ್ದು ಫಲಗಳನ್ನು ಹೇಳೋಣ ಇಲ್ಲ ಅಂತಲ್ಲ. ಬಟ್ ಅದಲ್ಲದೆ ಈ 4 ಗ್ರಹ ಅಲ್ಲದೆ ಚಂದ್ರನಲ್ಲದೆ ಇನ್ನೂ 4 ಗ್ರಹಗಳಿದೆ, ಒಂದು ಸೂರ್ಯ, ಇನ್ನೊಂದು ಶುಕ್ರ, ಇನ್ನೊಂದು ಬುಧ, ಇನ್ನೊಂದು ಕುಜ. ಈ 4 ಗ್ರಹಗಳ ವ್ಯತ್ಯಾಸದಲ್ಲಿ ನಾನು ಪ್ರತಿ ತಿಂಗಳದ್ದು ಹೇಳಲಿಕ್ಕೆ ಸಾಧ್ಯ. ಈಗ ನಾನು ಪರಿಹಾರಗಳು ಹೇಳಲಿಕ್ಕೆ ಹೋಗಲ್ಲ, ಮಾಸ ಭವಿಷ್ಯ ಮಾಡಿ ವಿಡಿಯೋ ಹಾಕ್ತೀನಲ್ಲ ಅದ್ರ ಪರಿಹಾರ ಕೊಟ್ಬಿಡ್ತೀನಿ. ಈಗ ಡೈರೆಕ್ಟಾಗಿ ಹೋಗ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ ಅಂದರೆ ಮೇಷರಾಶಿಗೆ ರವಿ ಸಂಚಾರ ಆಗ್ತಾರೆ. ಯಾವತ್ತು? 13ನೇ ತಾರೀಕು 4ನೇ ತಿಂಗಳು ಮೇಷರಾಶಿಗೆ ರವಿ ಸಂಚಾರ ಆಗ್ತಾರೆ. ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದಾ? ಒಳ್ಳೆಯದಿಲ್ಲ. ಸೂರ್ಯ ಉಚ್ಚಸ್ಥಾನ ಅಷ್ಟೇ, ಆದರೆ ಅಷ್ಟಮ ಸ್ಥಾನದಲ್ಲಿರ್ತಾನೆ, ಹಾಗಾಗಿ ಅನುಕೂಲಗಳು ಕಡಿಮೆ. ಆಮೇಲೆ ನೋಡಿ, ಬುಧ ಬಂದು ಮೇಷರಾಶಿಗೆ ಬರ್ತಾರೆ 17ನೇ ತಾರೀಕು, ಕುಜ ಬಂದು 13ನೇ ತಾರೀಕು ಮಿಥುನ ರಾಶಿಗೆ ಬರ್ತಾರೆ. ಪರಿವರ್ತನಾ ಯೋಗ ಬಂತು, ಅಂದರೆ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಪರಿವರ್ತನಾ ಯೋಗದಲ್ಲಿದ್ದಾನೆ. ಒಂದು ನೆಗೆಟಿವ್ ಆದರೆ ಒಂದು ಪಾಸಿಟಿವ್ ಆಯಿತು, ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು, ಏಪ್ರಿಲ್ ತಿಂಗಳಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಯಿತು. ತುಂಬ ಅಭಿವೃದ್ಧಿನೂ ಇಲ್ಲ, ತುಂಬ ನಷ್ಟವೂ ಇಲ್ಲ, ಮಧ್ಯಮವಾಗಿರುತ್ತೆ. ಒಂದಿನ ಲಾಸ್ ಆಗುತ್ತೆ, ಒಂದಿನ ಲಾಭ ಆಗುತ್ತೆ. ನಿಮ್ಮ ಬಿಸ್ನೆಸ್ ಇರಲಿ, ಉದ್ಯೋಗ ಇರಲಿ, ಏನೇ ಇರಲಿ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಏನೂ ತೊಂದರೆ ಆಗಲ್ಲ. ಹೊಸ ಸಾಲ ಮಾಡಲ್ಲ, ಇರೋ ಸಾಲ ತೀರಿಸೋಕ್ಕಾಗಲ್ಲ. ಆಮೇಲೆ ಮತ್ತೆ ಬುಧ 30ನೇ ತಾರೀಕು ವೃಷಭ ರಾಶಿಗೆ ಬಂದುಬಿಡ್ತಾರೆ. ವೃಷಭ ರಾಶಿಗೆ ಬುಧ ಬಂದರೆ ಏನು ಕೆಟ್ಟದ್ದೇನಿಲ್ಲ, ಯಾಕಂದರೆ ಭಾಗ್ಯಸ್ಥಾನಕ್ಕೆ ಬಂದರೆ ಬುಧ ರಾಶ್ಯಾಧಿಪತಿ ಭಾಗ್ಯಕ್ಕೆ ಬಂದರೆ ಒಳ್ಳೆಯದಲ್ವಾ, ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ಏಪ್ರಿಲ್ ಕತೆ. ಆದರೆ ಮೇ ಕತೆ ನೋಡ್ಬಿಡೋಣ. 4ನೇ ತಾರೀಕು ಅಂದರೆ ಮೇ 4ನೇ ತಾರೀಕು ಶುಕ್ರ ವೃಷಭ ರಾಶಿಗೆ ಬರ್ತಾರೆ. ನೋಡಿ, ಕನ್ಯಾ ರಾಶಿಗೆ 9ನೇ ಮನೆ ಭಾಗ್ಯಸ್ಥಾನ ಬಂದು ವೃಷಭ ರಾಶಿ. ವೃಷಭ ರಾಶಿ ಶುಕ್ರನಿಗೆ ಸ್ವಂತ ಮನೆ, ಹಾಗಾಗಿ ಶುಕ್ರ ಬಂದು 4ನೇ ತಾರೀಕು 5ನೇ ತಿಂಗಳು ಮೇ 4ನೇ ತಾರೀಕು ಶುಕ್ರ ಬಂದು ವೃಷಭಕ್ಕೆ ಬರ್ತಾರೆ. ಯಾವಾಗ ವೃಷಭಕ್ಕೆ ಶುಕ್ರ ಬರ್ತಾರೋ ಭಾಗ್ಯಸ್ಥಾನ ಆಕ್ಟಿವೇಟ್ ಆಗ್ಬಿಡ್ತು ಕನ್ಯಾ ರಾಶಿಯವ್ರಿಗೆ. ಗುರುಬಲ ಇಲ್ಲಲ್ಲ, ಚೆನ್ನಾಗಿಲ್ಲಲ್ವಾ, ಆ ಥರ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. 101% ಸಕ್ಸಸ್. ಭಾಗ್ಯ ಆಕ್ಟಿವೇಟ್ ಆಗ್ಬಿಡ್ತು ಅಂದರೆ ಗೃಹ ಭಾಗ್ಯ, ವಾಹನ ಭಾಗ್ಯ, ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ವಾಹನ ಭಾಗ್ಯ, ಭಾಗ್ಯಗಳು ಅಂತ ಏನೇನಿದೆಯೋ ಅವೆಲ್ಲವೂ ಸಿಗುವಂಥದ್ದು. ನಿಮ್ಮ ನಿಮ್ಮ ಯೋಗ್ಯತೆ, ಭಾಗ್ಯತೆ, ನಿಮ್ಮ ವಯಸ್ಸಿನ ಆಧಾರದ ಮೇಲೆ 10 ವರ್ಷದ ಹೆಣ್ಮಗಳಿಗೆ ಸಂತಾನ ಭಾಗ್ಯ ಕೇಳಲಿಕ್ಕಾಗುತ್ತಾ? ಆಗಲ್ಲ. 50 ವರ್ಷದ ಅಜ್ಜಿ ಹತ್ರ ವಿದ್ಯಾಭಾಗ್ಯ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಯಾವ್ಯಾವ ವಯಸ್ಸಿಗೆ ಭಗವಂತ ಏನೇನು ಕೊಡಬೇಕೋ ಆ ಭಾಗ್ಯಗಳನ್ನು ನಿಮಗೆ ಕೊಡ್ತಾನೆ, ಅದು ಅದ್ಭುತವಾಗಿದೆ. ಆಮೇಲೆ ರವಿ ವೃಷಭಕ್ಕೆ ಬರ್ತಾರೆ, ಅದು ಒಳ್ಳೆಯದಿಲ್ಲ, ಯಾಕೆ ಭಾಗ್ಯಸ್ಥಾನ ಆದರೂ ಒಳ್ಳೆಯದಿಲ್ಲ. ಇನ್ನು ಬುಧ ಮಿಥುನಕ್ಕೆ ಬರ್ತಾರೆ, ರಾಶ್ಯಾಧಿಪತಿ ದಶಮಕ್ಕೆ ಬರ್ತಾರೆ ಅಂದರೆ ಉದ್ಯೋಗ ಸ್ಥಿತಿಯಲ್ಲಿ ಗರ್ಜನೆ. ಅಂದರೆ ಒಂದು ಹಂತಕ್ಕೆ ರವಿಯಿಂದ ಅಲ್ಲದೆ ಬೇರೆ ಗ್ರಹಗಳಿಂದ ನಿಮಗೆ ಕನ್ಯಾ ರಾಶಿಯವ್ರಿಗೆ ಎಸ್ಪೆಷಲಿ ಮೇ ತಿಂಗಳಲ್ಲಿ ಒಂಥರ ಜಾಕ್ಪಾಟ್ ಕಣ್ರಿ. ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರು ಸಕ್ಸಸ್, ತುಂಬ ಚೆನ್ನಾಗಿರ್ತೀರ. ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ, ಒಳ್ಳೆ ಚೆನ್ನಾಗಿದ್ದು ಚೆನ್ನಾಗಾಗಿ ಒಂದು ಸಿಹಿನೋ ಹಣ್ಣೋ ನೀವು ನಂಗೆ ತಂದುಕೊಟ್ಟು ಹೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ.
ಬಟ್ ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡು ನನಗೆ ಮಾವಿನಕಾಯಿ ಮನೆಗೆ ಬರಬೇಕು ಅಂದರೆ ಬರಲ್ಲ. ಮಾವಿನಕಾಯಿನ ಕಿತ್ಕೊಂಡು ಬರೋದು ಅಥವಾ ಮರ ಹತ್ತೋದು ಕೋಲಲ್ಲಿ ಒಡೆಯೋದು ಏನೋ ಒಂದು ಪ್ರಯತ್ನ ಪಟ್ಟರೇ ನಿಮಗೆ ಆ ಫಲ ಸಿಗೋದು. ಆಯಿತಾ? ನೆಕ್ಸ್ಟ್ ನೋಡಿ, ಶುಕ್ರ ಮಿಥುನ ರಾಶಿಗೆ ಬಂದುಬಿಡ್ತಾರೆ, ಅದು ಪ್ಲಸ್ ಪಾಯಿಂಟೇ. 5ನೇ ತಿಂಗಳು ಮುಗೀತು, ಸೂಪರ್, ಸಾಕತ್ತಾಗಿದೆ. ಕನ್ಯಾ ರಾಶಿ ಅವ್ರಿಗೆ ಮೇ ತಿಂಗಳು ಎಕ್ಸಲೆಂಟ್ ಆಗಿರೋದು. ಇನ್ನು ಕನ್ಯಾ ರಾಶಿ ಅವ್ರಿಗೆ ಜೂನಲ್ಲಿ ಹೇಗಿರುತ್ತೆ, 2ನೇ ತಾರೀಕು ಕುಜ ಕರ್ಕಾಟಕ ರಾಶಿಗೆ ಹೋಗ್ತಾರೆ, ನೆಗೆಟಿವ್ ನೀಚೆ ಕೊಟ್ಟೋಗ್ತಾರೆ. ವೃಷಭ ರಾಶಿಗೆ ಬುಧ ಮತ್ತೆ ವಕ್ರಿ ಆಗಿಬರ್ತಾರೆ, ಅದು ಪಾಸಿಟಿವ್, ಯಾಕೆಂತಂದ್ರೆ ಭಾಗ್ಯಸ್ಥಾನ ಆಗೋಯಿತು. ರಾಶ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ, ಭಾಗ್ಯಾಧಿಪತಿ ಶುಕ್ರನು ಮಿತ್ರನೇ. ಶುಭದ ಅಶ್ಚ ತ್ರಿಕೋಣಪಾಹ, ತ್ರಿಕೋಣರೆಲ್ಲರೂ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ರವಿ ಮಿತ್ರರಿಗೆ ಬರ್ತಾರೆ ಒಳ್ಳೆಯದು, ಯಾಕೇಳಿ ರಾಶ್ಯಾಧಿಪತಿ ಬುಧನಿಗೆ ರವಿ ಬಂದು ಮಿತ್ರ ದಶಮ ಸ್ಥಾನಕ್ಕೆ ಬರ್ತಾನೆ. ವರ್ಕ್ಲೋಡ್ ಜಾಸ್ತಿ ಆಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಸಿಗುತ್ತೆ, ಹೆಚ್ಚಾರ ಆಗ್ತೀರಾ ಅಂದರೆ ನಿಮ್ಮ ಕೈ ಕೆಳ ಕೆಲಸ ಮಾಡೋ ಶುರು ಮಾಡ್ತಾರೆ. ಸ್ಥಾನ ಪಲ್ಲಟ ಇದೆ, ಬೇರೆ ಕೆಲಸ ಬೇಕಾ ಪ್ರಯತ್ನ ಪಡಿ, ಸಕ್ಸಸ್ ಆಗುತ್ತೆ. ಮತ್ತು ರವಿ ಮಿಥುನಕ್ಕೆ ಬಂದಾಗ ಪ್ಲಸ್ ಪಾಯಿಂಟ್ಸು. ಶುಕ್ರ ಕರ್ಕಾಟಕ ರಾಶಿ ಚೆನ್ನಾಗಿಲ್ಲ, ಅಲ್ಲಿ ಏನಾಯಿತು ಅಂದರೆ ಒಂದು ಕರ್ಕಾಟಕ ರಾಶಿಯಲ್ಲಿ ಕುಜನು ಬಂದ ಶುಕ್ರ ಬಂದ, ಕುಜ ಶುಕ್ರ ಸಂಯೋಗ ಅಧ್ವಾನ ಆಗೋಯ್ತು, ಅಲ್ಲಿ ಕೆಟ್ಟೋಯ್ತದು. ಕುಜ ಶುಕ್ರ ಅಂತಂದ್ರೆ ಒಂದು ಕಡೆ ಭೂಮಿ, ಒಂದು ಕಡೆ ಮದುವೆ, ಎರಡಕ್ಕೂ ಸ್ವಲ್ಪ ತಡೆ ಬಂತು. ಯಾವಾಗ 6ನೇ ತಿಂಗಳು ಜಾಗ್ರತೆ ಆಗಿರಿ. 5ನೇ ತಿಂಗಳು ಸೂಪರ್, ಮದುವೆ ಮಾಡ್ಕೊಂಬಿಡಿ ಬೇಡ ಅಂತ ಹೇಳ್ದ. 6ನೇ ತಿಂಗಳು ಸ್ವಲ್ಪ ಸಮಸ್ಯೆಗಳಿದೆ, ವಿವಾಹಕ್ಕೂ ಕೂಡ ತೊಂದರೆ ಆಗುತ್ತೆ, ಶುಭ ಕಾರ್ಯಕ್ಕೂ ತೊಂದರೆ ಆಗುತ್ತೆ. ಸರಿ, 6ನೇ ತಿಂಗಳು ಮುಗೀತು, ಆ ಪರಿಹಾರ ಎಲ್ಲ ನಾನು ಮಾಸ ಭವಿಷ್ಯದ ವೀಡಿಯೋಲಿ ಹೇಳ್ತೀನಿ, ಇದು ಡೀಪಾಗಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಒಂದು ವರ್ಷದ್ದು. ಸರಿ, ಜುಲೈಯಲ್ಲಿ 7th ಮಂತ್, 7ನೇ ತಿಂಗಳಲ್ಲಿ 7ನೇ ತಾರೀಕು 7ನೇ ತಿಂಗಳು ಬುಧ ಮಿಥುನಕ್ಕೆ ಬರ್ತಾರೆ, ಒಳ್ಳೆಯದೇ. 16ನೇ ತಾರೀಕು 7ನೇ ತಿಂಗಳು ರವಿ ಕರ್ಕಾಟಕ ರಾಶಿಗೆ ಬರ್ತಾರೆ, ಅದೂ ಒಳ್ಳೆಯದೇ. ಕಾರಣ ಏನಪ್ಪಂದರೆ ರವಿ ಬುಧನಿಗೆ ಮಿತ್ರ, ಅವನು 11ನೇ ಮನೆ ಇಡ್ತಾನೆ ರಾಜಸ್ಥಾನದಲ್ಲಿ, ಒಳ್ಳೆಯದೇ, ತಪ್ಪೇನಿಲ್ಲ. ಇನ್ನು 17ನೇ ತಾರೀಕು 7ನೇ ತಿಂಗಳು ಶುಕ್ರ ಸಿಂಹ ರಾಶಿಗೆ ಬರ್ತಾರೆ, ಒಳ್ಳೆಯದಲ್ಲ. ಹೌಸ್ ಆಫ್ ಲಾಸ್ಗೆ ಶುಕ್ರ ಬರ್ತಾರೆ ಅಂದರೆ 6ನೇ ತಿಂಗಳು 7ನೇ ತಿಂಗಳು 2 ತಿಂಗಳು ಚೆನ್ನಾಗಿಲ್ಲ ಶುಕ್ರ. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಇನ್ನಾಯಿತು, 20ನೇ ತಾರೀಕು ಕುಜ ಸಿಂಹರಾಶಿಗೆ ಬರುತ್ತೆ, ಅದು ತುಂಬ ಪ್ಲಸ್ ಪಾಯಿಂಟು. ಯಾಕೆಂದರೆ ಕುಜ 12ನೇ ಮನೆಯಲ್ಲಿ ಇದ್ದರೂ ಕೂಡ ಅವನು ದೋಷವನ್ನು ಕೊಟ್ಟರೂ ಕೂಡ ದೋಷದ ಜೊತೆಗೆ ಲಾಭವನ್ನು, ಭೂಮಿಯನ್ನು ಕೊಡ್ತಾನೆ. ಪ್ಲ್ಯಾನ್ ಮಾಡಿ, ಭೂಮಿ ನಿಮ್ಗೆ ಯೋಗ ಸಿಗುತ್ತೆ. ಇನ್ನು ಬುಧ ಕಟಕ ರಾಶಿಗೆ ಬಂದರೆ ಶತ್ರು ಮನೆ 25ನೇ ತಾರೀಕು ಬರ್ತಾರೆ. ಓವರಾಲ್ 7th ಮಂತು ಅಷ್ಟಕ್ಕಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ 5th ಮಂತ್ ಮಾತ್ರ ಸಖತ್ತಾಗಿದೆ ಮೇ. ಸರಿ, ನಾವು 8ನೇ ತಿಂಗಳಿಗೆ ಹೋಗ್ಬಿಡೋಣ. ಆಗಸ್ಟ್ 8ನೇ ತಾರೀಕು ಬುಧ ಸಿಂಹ ರಾಶಿಗೆ ಬರ್ತಾರೆ, ಒಳ್ಳೆಯದು. ರಾಶ್ಯಾಧಿಪತಿ 12ನೇ ಮನೆಯಲ್ಲಿದ್ದರು, ಭೋಗ ಅಯನ ಶಯನ, ವಿದೇಶಿ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ಶೇರ್ ಬಿಸ್ನೆಸ್ಸು, ಇದರ ಆನ್ಲೈನ್ ಮನಿ ಮೇಕಿಂಗ್ ಬಿಸ್ನೆಸ್ಸು, ಫುಡ್ ಬಿಸ್ನೆಸ್ಸು, ಹೋಟೆಲ್ ಬಿಸ್ನೆಸ್ಸು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಇನ್ನು ಕನ್ಯಾ ರಾಶಿಗೆ ಶುಕ್ರ ಬರ್ತಾರೆ, ನೀಚ ಸ್ಥಾನ ಅಲ್ಲಿಗೆ. ಸಿ, 6ನೇ ತಿಂಗಳು ಚೆನ್ನಾಗಿಲ್ಲ, 7ನೇ ತಿಂಗಳು ಚೆನ್ನಾಗಿಲ್ಲ, 8ನೇ ತಿಂಗಳು ಚೆನ್ನಾಗಿಲ್ಲ ಕನ್ಯಾ ರಾಶಿ ಅವ್ರಿಗೆ. ಯಾರು? ಶುಕ್ರ. ಹಾಗಾಗಿ ಶುಕ್ರನ ಅನುಕೂಲಗಳು ಕಡಿಮೆ. ಇನ್ನು ಬುಧ ಕನ್ಯಾ ರಾಶಿಗೆ ಬರ್ತಾರೆ 26ನೇ ತಾರೀಕು 8ನೇ ತಿಂಗಳು, ಆವಾಗ ಸೂಪರ್ ಆಗಿದೆ. ಅದಕ್ಕೆ ಮುಂಚೆ 10 ದಿನದ ಮುಂಚೆ 16ನೇ ತಾರೀಕು ಸಿಂಹ ರಾಶಿಗೆ ರವಿ ಬರ್ತಾರೆ. ರವಿ ಸಿಂಹ ರಾಶಿಗೆ ಬರ್ತಾರೆ, ಬುಧ ಕನ್ಯಾ ರಾಶಿಗೆ ಬರ್ತಾರೆ, ರಾಶ್ಯಾಧಿಪತಿ ರಾಶಿಯಲ್ಲೇ ಮಿತ್ರ ಬುಧಾದಿತ್ಯ ಯೋಗ ಯಾವಾಗಲೂ ಇರುತ್ತೆ, ಜೊತೆಗೇ ಇರ್ತಾರೆ ಯಾವಾಗಲೂ ಸೂರ್ಯ ಮತ್ತು ಬುಧ, ಜೊತೆಗೇ ಇರುವಂಥ ಗ್ರಹ 12ನೇ ಮನೆಯಲ್ಲಿದೆ, ಬಟ್ ಅನ್ನೇನು 10 ಡಿಗ್ರೀಲಿ ಬಂದುಬಿಟ್ಟಿರುತ್ತೆ, ಹಾಗಾಗಿ 2 ಪ್ಲಸ್ ಪಾಯಿಂಟ್. ಓವರಾಲ್ ಚೆನ್ನಾಗಿದೆ, ಪರವಾಗಿಲ್ಲ. 8ನೇ ತಿಂಗಳು ರವಿ ಮತ್ತು ಬುಧರಿಂದ ಚೆನ್ನಾಗಿದೆ, ಬುಧ ಮತ್ತು ಶುಕ್ರನಿಂದ ಚೆನ್ನಾಗಿಲ್ಲ. ಫಸ್ಟ್ ಬುಧ ಚೆನ್ನಾಗಿಲ್ಲ ಅಂದರೆ ಸಿಂಹ ರಾಶಿಗೆ ಬರ್ತಾರೆ ಹೌಸ್ ಆಫ್ ಲಾಸ್, ಆಮೇಲೆ ಕನ್ಯೆಗೆ ಬಂದರೆ ಚೆನ್ನಾಗಿರುತ್ತೆ ಅಂದರೆ 8ನೇ ತಾರೀಕು 26ನೇ ತಾರೀಕು. ಸರಿ, ಇನ್ನು ಸೆಪ್ಟೆಂಬರ್ ನೋಡಿಬಿಡೋಣ. 9ನೇ ತಿಂಗಳದು 5ನೇ ತಾರೀಕು ಕುಜ ಕನ್ಯಾ ರಾಶಿಗೆ ಬರ್ತಾರೆ, ಚೆನ್ನಾಗಿರಲ್ಲ, ಮಾರಕ ಸ್ಥಾನ. 5ನೇ ತಾರೀಕು ಎಗೇನ್ ಶುಕ್ರ ತುಲಾರಾಶಿಗೆ ಬರ್ತಾರೆ, ಅದು ಸೂಪರು. ಯಾಕೆಂತಂದರೆ ಶುಕ್ರನಿಗೆ ತುಲಾರಾಶಿ ಸ್ವಂತ ಮನೆ, ರಾಶಿಯಿಂದ 2 ಮತ್ತು 9ನೇ ಮನೆ, ದ್ವಿತೀಯ ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಪ್ರಾರಂಭಿಕ ವಿದ್ಯಾಸ್ಥಾನ. ಕನ್ಯಾ ರಾಶಿಯ SSLC ವರೆಗೂ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ದಿಗ್ವಿಜಯ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಬರಲ್ಲ. ಯಾವಾಗ? 9ನೇ ತಿಂಗಳು ಸೆಪ್ಟೆಂಬರು. ಅದಾದಮೇಲೆ ಧನಸ್ಥಾನ, ದುಡ್ಡು ಚೆನ್ನಾಗಿ ಬಂದು ಸೇರುತ್ತೆ. ವಾಕ್ಸ್ಥಾನ, ಮಾತು ಚೆನ್ನಾಗಿ ಆಡೋಕ್ಕೆ ಶುರು ಮಾಡ್ತೀರಾ. ಕುಟುಂಬ ಸ್ಥಾನ, ನಿಮ್ಮ ಕುಟುಂಬದಲ್ಲಿ ವೃದ್ಧಿ, ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಮದುವೆ ಆಗ್ತೀರಾ ಅಥವಾ ಮಗು ಆಗುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಕುಟುಂಬದಲ್ಲಿ. ಆಮೇಲೆ ಅದಲ್ಲದೆ 9ನೇ ಮನೆ ಆಕ್ಟಿವೇಟ್ ಆಯಿತು, ಭಾಗ್ಯಗಳು ಯಾವುದಾದ್ರೂ ಒಂದು ಹುಡ್ಕೊಂಬರಲೇಬೇಕು. ಪ್ರಯತ್ನ ಪಡಿ, ನೀವೇನಾದರೂ ವಾಹನ ಯೋಗ ಇಲ್ಲ ಅಂದರೆ ಈ ಸಲ ಪ್ರಯತ್ನ ಪಡಿ, 9ನೇ ತಿಂಗಳಲ್ಲಿ ಖಂಡಿತ ವಾಹನ ಯೋಗ ಇದೆ. ಅದು ಒಂದಾಯಿತು, ಶುಕ್ರ ತುಲಾರಾಶಿಗೆ ಬಂದಿದ್ದು. ಮತ್ತು ಗುರು ವಕ್ರ ಆಗಿ ಮತ್ತು ಮಕರ ರಾಶಿಗೆ ಪ್ರವೇಶ, ಅದೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರವಿ ಕನ್ಯಾ ರಾಶಿಗೆ ಬರ್ತಾರೆ, ಅದು ಕೂಡ ಚೆನ್ನಾಗಿದೆ ಯಾಕಂದರೆ ಮಿತ್ರನ ಮನೆ. ಬುಧ ತುಲಾರಾಶಿಗೆ ಬರ್ತಾರೆ, ಅದು ಚೆನ್ನಾಗಿದೆ. 22ನೇ ತಾರೀಕು ರವಿ ಬರೋದು 16 ಆದರೆ ಬುಧ ಬರೋದು 22. ನಾನು ಹೇಳ್ತಿರೋದು ಸೆಪ್ಟೆಂಬರ್ ತಿಂಗಳದು. ಓಕೆ, ಒಂದು ಹಂತಕ್ಕೆ ಓಕೆ, ಕುಜ ಒಬ್ಬ ಬಿಟ್ಟರೆ ಇನ್ನು 9ನೇ ತಿಂಗಳು ಚೆನ್ನಾಗಿರುತ್ತೆ. 5ನೇ ತಿಂಗಳು ಸೂಪರು, ಜಾಕ್ಪಾಟು, ಬಿಟ್ಟರೆ 9ನೇ ತಿಂಗಳು ಓಕೆ, ಮಿಡಿಲ್ ಮಧ್ಯಮದಲ್ಲಿದೆ. ಈ ಮಧ್ಯೆ 3 ತಿಂಗಳು ಓಕೆ, ಒಂದು ಹಂತಕ್ಕೆ ಸರಿ ಇದೆ ಅಂತ ಹೇಳ್ಬೋದು. ಸರಿ, ಹಾಗಾದರೆ ನಾವು 10ನೇ ತಿಂಗಳಿಗೆ ಬಂದುಬಿಡೋಣ. ಅಕ್ಟೋಬರ್,
ಅಕ್ಟೋಬರ್ 1ನೇ ತಾರೀಕು ಬುಧ ಬಂದು ವಕ್ರಿಯಾಗಿ ಕನ್ಯಾರಾಶಿಗೆ ಬರ್ತಾರೆ. ಅದು ಉಚ್ಚ ಸ್ಥಾನ, ಸ್ವಕ್ಷೇತ್ರ ಒಳ್ಳೆಯದೆ. 2ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಗೆ ಬರ್ತಾರೆ, ಓಕೆ ಸಮಬಲ. 17ನೇ ತಾರೀಕು ರವಿ ತುಲಾರಾಶಿಗೆ ಬರ್ತಾರೆ, ನೀಚ, ಚೆನ್ನಾಗಿಲ್ಲ. ಯಾವಾಗ ವ್ಯಯಾಧಿಪತಿ ದ್ವಿತೀಯಕ್ಕೆ ಬರ್ತಾರೋ ಸ್ವಲ್ಪ ಕುಟುಂಬದಿಂದ ದೂರ, ಏನಾದರೂ ಒಂದು ಕೆಲಸದ ಮೇಲೆ ಹೊಟ್ಟೋಗೋದು, ದೂರ ಹೊಟ್ಟೋಗೋದು, ಅಥವಾ ವ್ಯಾಜ್ಯಗಳು, ಅಥವಾ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು, ವಾಗ್ವಾದಗಳು, ಮಾತುಕತೆ ಚೆನ್ನಾಗಿರಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾಯಿರುತ್ತೆ, ಈ ಥರದ್ದು ಏನಾದರೂ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ, ತಂದೆ ಜೊತೆ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ತಂದೆ ನಿಮ್ಗೆ ಏನಾದರೂ ಹೇಳಿ ನೀವು ಕೇಳಿದಂದರೆ ಕೋಪ ಮಾಡ್ಕೊತಾರೆ ನಿಮ್ಮ ಮೇಲೆ. ಇನ್ನು ಕುಜ ಬಂದು ತುಲಾರಾಶಿಗೆ ಬರ್ತಾರೆ, ಅದು ಚೆನ್ನಾಗಿಲ್ಲ. ರವಿ ಕುಜರು ಇಬ್ಬರು ಚೆನ್ನಾಗಿಲ್ಲ ಅಂದರೆ ಒಂದು ಹಂತಕ್ಕೆ ಅಕ್ಟೋಬರ್ ಒಂಥರ ನಿಮಗೆ ಅನ್ಸ್ಯಾಟಿಸ್ಫೈಡ್ ಮಂತ್ ಅಂತ ಹೇಳ್ಬೋದು. ಶುಕ್ರ ಧನಸ್ಸಿಗೆ ಬರ್ತಾರೆ, ಅದು ಓಕೆ ಅಷ್ಟೇ, ಯಾವುದು ಉತ್ತಮ ಇಲ್ಲ. ಉತ್ತಮ ಯಾವುದಾದ್ರೂ ಇದೆಯಾ? ಬುಧ ವಕ್ರ ಕನ್ಯಾಗೆ ಬರೋದು ಉತ್ತಮ ಇದೆ, ಬಟ್ ಅದೆಷ್ಟು ದಿನ? ಸ್ವಲ್ಪ ದಿನ ಮಾತ್ರ, ಹಾಗಾಗಿ ಅಷ್ಟೊಂದೇನು ಅದ್ಭುತವಾಗೇನು ಇಲ್ಲ. ಸರಿ, ಈಗ 11ನೇ ತಿಂಗಳು ನವಂಬರ್ ವಿಚಾರ ನೋಡಿದ್ರೆ, ನವಂಬರ್ 2ನೇ ತಾರೀಕು ಬುಧ ತುಲಾರಾಶಿಗೆ ಬರ್ತಾರೆ, ಒಳ್ಳೆಯದೇ. ರವಿ ವೃಶ್ಚಿಕ ರಾಶಿಗೆ ಹೋಗ್ತಾರೆ, ತುಂಬ ಒಳ್ಳೆಯದು. ಗುರು ಕುಂಭಕ್ಕೆ ಬರ್ತಾರೆ ಅಂದರೆ ಕುಂಭರಾಶಿಗೆ ಗುರು ಬಂದರೆ ನಿಮ್ಮ ರಾಶಿಯಿಂದ 6ನೇ ಮನೆ ಆಯಿತು. 6ನೇ ಮನೆ ಋಣರೋಗ ಶತ್ರು ಸ್ಥಾನಕ್ಕೆ ಗುರು ಬಂದು ಕೂರ್ತಾರೆ. ಹಾಗಂತ ಋಣ ರೋಗ ಶತ್ರುವನ್ನು ಗುರು ಕೊಡೋದಿಲ್ಲ, ಬಟ್ ಅದರ ಒಂದು ಅವಗಾಹನ ನಿಮಗಿರಬೇಕು. ರವಿ ವೃಶ್ಚಿಕಕ್ಕೆ ಬರೋದ್ರಿಂದ ನವಂಬರಲ್ಲಿ ಕೂಡ ಓಕೆ, ಚೆನ್ನಾಗಿರುತ್ತೆ. ಡಿಸೆಂಬರ್ ನೋಡೋದಾದರೆ 4ನೇ ತಾರೀಕು 12ನೇ ತಿಂಗಳು ಕುಜ ವೃಶ್ಚಿಕ ರಾಶಿಗೆ ಬರ್ತಾರೆ, ಸ್ವಕ್ಷೇತ್ರ ಬಲವಾಗಿರ್ತಾರೆ. 8ನೇ ತಾರೀಕು 12ನೇ ತಿಂಗಳು ಶುಕ್ರ ಮಕರಕ್ಕೆ ಬರ್ತಾರೆ, ಸ್ನೇಹಿತರ ಮನೆ ಒಳ್ಳೆಯದು. 9ನೇ ತಾರೀಕು 12ನೇ ತಿಂಗಳು ಬುಧ ಧನಸ್ಸಿಗೆ ಬರ್ತಾರೆ, ಅದು ಅಕ್ಷಲ ಶತ್ರು ಮನೆ, ಬಟ್ ಏನೂ ಮಾಡಲಿಕ್ಕಾಗಲ್ಲ, ಅದರದ್ದು ಗುರುವಿಂದ ಯಾವತ್ತು ಕೆಟ್ಟದಾಗಲ್ಲ ಅಂತಿರಲ್ಲ, ಹಾಗಾಗಿ ಕೆಟ್ಟದಾಗಲ್ಲ ಅಂತಲೇ ನಾವು ಭಾವನೆ ಮಾಡ್ಕೊಬೇಕು. ಇನ್ನು 29ನೇ ತಾರೀಕು ಬುಧ ಮಕರಕ್ಕೆ ಹೋಗ್ತಾರೆ, ಒಳ್ಳೆಯದೇ, ಶುಭನೇ, ಯಾಕಂದರೆ ಮಿತ್ರನ ಮನೆ. 30ನೇ ತಾರೀಕು ಶುಕ್ರ ಧನಸ್ಸಿಗೆ ವಕ್ರಿಯಾಗಿ ಬರ್ತಾರೆ, ಅದು ಕೂಡ ಏನು ಸಮಬಲನೆ. ಒಂದು ಹಂತಕ್ಕೆ 60% ಸ್ಯಾಟಿಸ್ಫೈಡು 12th month ಡಿಸೆಂಬರ್ ಯಾರಿಗೆ? ಕನ್ಯಾರಾಶಿಯವ್ರಿಗೆ ನಾವು ಹೇಳ್ಬೋದು. ಇನ್ನು 1ನೇ ತಿಂಗಳು 2022 ಜನವರಿ 14ನೇ ತಾರೀಕು ರವಿ ಮಕರ ರಾಶಿಗೆ ಹೋಗ್ತಾರೆ, ಮಕರ ಸಂಕ್ರಮಣ ಆಗುತ್ತೆ. ಮಕರ ಸಂಕ್ರಮಣ ಸಂಕ್ರಾಂತಿ ಹಬ್ಬ ಆಗುತ್ತೆ, ಬಟ್ ರವಿಗೇನು ಬಲ ಏನಿರೋದಿಲ್ಲ, ಯಾಕಂದರೆ ಅವ್ನು ಶತ್ರು ಮನೆಗೆ ಹೋಗ್ತಾ ಇದ್ದಾನೆ. ಇನ್ನು 16ನೇ ತಾರೀಕು ಕುಜ ಧನಸ್ಸು ರಾಶಿಗೆ ಬರ್ತಾ ಇದ್ದಾರೆ, 16ನೇ ತಾರೀಕು ಜನವರಿ ಕುಜ ಧನಸ್ಸು ರಾಶಿಗೆ, ಅದು ಒಳ್ಳೆಯದಿದೆ, ಅದು ಒಳ್ಳೆಯ ಫಲ. ಯಾಕೆ ಅಂತಂದರೆ ಧನಸ್ಸು ರಾಶಿ 4ನೇ ಮನೆ ಆಯಿತು, 4ನೇ ಮನೆ ಸುಖಸ್ಥಾನ ಮಾತೃಸ್ಥಾನ ಆಕ್ಟಿವೇಟ್ ಆಯಿತು ಕನ್ಯಾರಾಶಿಯವ್ರಿಗೆ, ಹಾಗಾಗಿ ತುಂಬ ಬಲ ಚೆನ್ನಾಗಿರುತ್ತೆ, ಸೆಂಟಿಮೆಂಟಲ್ಲು ಎಲ್ಲ ಸಕ್ಸಸ್ ಆಗ್ತಾಯಿರುತ್ತೆ, ಕೆಲಸ ಕಾರ್ಯಗಳು ಈಸಿ ಆಗುತ್ತೆ, ಹಣ್ಣು ಹೂವು ತರಕಾರಿ ವ್ಯಾಪಾರಿಗಳು, ಭೂಮಿನ ನಂಬ್ಕೊಂಡು ಮಾಡೋಂಥ ವ್ಯಾಪಾರಿಗಳು, ಆಮೇಲೆ ದಶಮಸ್ಥಾನ ಸುಖಸ್ಥಾನ ಎಲ್ಲ ಆಕ್ಟಿವೇಟ್ ಆದರೆ ತುಂಬ ಒಳ್ಳೆ ಫಲಗಳಿದೆ ಬಿಡಿ. ಇನ್ನು ಫೆಬ್ರವರಿ ನೋಡೋದಾದರೆ 12ನೇ ತಾರೀಕು ಫೆಬ್ರವರಿ ರವಿ ಕುಂಭಕ್ಕೆ ಹೋಗ್ತಾರೆ, ಅದು ನೆಗೆಟಿವೇ. ಕುಜ ಮಕರಕ್ಕೆ ಹೋಗ್ತಾರೆ, ಅದು ಪಾಸಿಟಿವ್. ಉಚ್ಚ ಸ್ಥಾನ ಸೈಟೋ ಗೀಟೋ ತೊಗೊಂಬಿಡ್ತೀರ ನೋಡಿ, ನೆಕ್ಸ್ಟ್ ಫೆಬ್ರವರಿ ಮಾಘ ಮಾಸದಲ್ಲಿ ಒಂದು ಶುಭ ಕಾರ್ಯ, ಶುಭ ಕೆಲಸ, ಯಾವುದೋ ಒಂದು ಶುಭ ಆಗ್ಬಿಡುತ್ತೆ ಗ್ಯಾರಂಟಿ. ಅಂದರೆ 5ನೇ ತಿಂಗಳು 9ನೇ ತಿಂಗಳು ಬಿಟ್ಟರೆ ನೆಕ್ಸ್ಟು 2022 ಫೆಬ್ರವರಿ ಚೆನ್ನಾಗಿದೆ ಕನ್ಯಾರಾಶಿಯವ್ರಿಗೆ. ಶುಕ್ರ ಬೇರೆ ಮಕರಕ್ಕೆ ಹೋಗ್ತಾನೆ, ಶುಕ್ರ ಮಕರಕ್ಕೆ ಹೋದಾಗ ಮಿತ್ರನ ಮನೆ, ಕುಜ ಮಕರಕ್ಕೆ ಹೋದಾಗ ಉಚ್ಚ ಸ್ಥಾನ, ರವಿ ಕುಂಭಕ್ಕೆ ಹೋದಾಗ ಸಾಧಾರಣ ಕನ್ಯಾರಾಶಿಯವ್ರಿಗೆ ಚೆನ್ನಾಗಿದೆ. ಒಂದಂತಕ್ಕೆ ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿದೆ. ಮಾರ್ಚ್ಗೆ ಹೋಗೋದಾದರೆ 6ನೇ ತಾರೀಕು 3ನೇ ತಿಂಗಳು ಬುಧ ಕುಂಭರಾಶಿಗೆ ಹೋಗ್ತಾರೆ, ಒಳ್ಳೆಯದೇ. 14ನೇ ತಾರೀಕು 3ನೇ ತಿಂಗಳು ರವಿ ಮೀನರಾಶಿಗೆ ಹೋಗ್ತಾರೆ, ತುಂಬ ಒಳ್ಳೆಯದೇ. ಮಿತ್ರನ ಮನೆಗೆ ಹೋದರು, 7ನೇ ಮನೆ ಆಕ್ಟಿವೇಟ್ ಆಯಿತು, ವಿವಾಹಕ್ಕೆ ಅನುಕೂಲ ಆಯಿತು. 24ನೇ ತಾರೀಕು ಬುಧ ಮೀನಕ್ಕೆ ಹೋಗ್ತಾರೆ, ಒಳ್ಳೆಯದಲ್ಲ, ಯಾಕೆಂದರೆ ಆ ಮನೆ ನೀಚ ಸ್ಥಾನ, ರಾಶ್ಯಾಧಿಪತಿನೇ ನೀಚೆ ಕೊಟ್ಟು ಹೋಗ್ತಾನೆ. ದೇಹದಲ್ಲಿ ಬಲ ಕಡಿಮೆ, ಆರೋಗ್ಯದಲ್ಲಿ ತೊಂದರೆ ಬರುತ್ತೆ, ಅವಾಗ ರೆಸ್ಟ್ ತೊಗೊತೀರ, ಬಾಡಿ ರೆಸ್ಟ್ ಕೇಳುತ್ತೆ, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗುತ್ತೆ, ಅಥವಾ ಏನಾದರೂ ಸಣ್ಣ ಪುಟ್ಟ ಗಾಯ ಮಾಡ್ಕೊತೀರ, ಸುಸ್ತಾಗುತ್ತೆ, ರೆಸ್ಟ್ ಬೇಕು ಅಂತ ನಿಮಗೆ ಅನಿಸುತ್ತೆ, ನಿಮ್ಮ ಬಾಡಿ ಕೇಳುತ್ತೆ ಅಲ್ವಾ. ಆಮೇಲೆ ಶುಕ್ರ ಕುಂಭಕ್ಕೆ ಬರ್ತಾರೆ 31ನೇ ತಾರೀಕು, ಅದು ತುಂಬ ಚೆನ್ನಾಗಿರುತ್ತೆ. ಮಾರ್ಚ್ 31 ಕುಂಭಕ್ಕೆ ಬಂದಾಗ ಅದ್ಭುತ, ಅದಾದಮೇಲೆ ಮೀನಕ್ಕೆ ಬರ್ತಾರೆ, ಮತ್ತು ಉಚ್ಚ ಸ್ಥಾನಕ್ಕೆ ಬರ್ತಾರೆ, ಅದೆಲ್ಲ ನೆಕ್ಸ್ಟ್ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಈಗ ನಾನು ನಿಮಗೆ ಕೇವಲ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ, ಆ ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಅನುಕೂಲಗಳು ಹೇಗಾಗಿದೆ, ನಿಮ್ಗೆ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅಂತ ಮಾತ್ರ ತಿಳಿಸಿದ್ದೀನಿ. ಅನುಕೂಲ ಅನಾನುಕೂಲಕ್ಕೆ ಪರಿಹಾರ ಮತ್ತು ಯೋಗದ ಒಂದು ಟಿಪ್ಪಣಿಗಳು, ಅದಕ್ಕೆ ಬೇಕಾದಂಥ ಫಲಗಳು ಎಲ್ಲವನ್ನು ಕೂಡ ನಾನು ಮಾಸ ಭವಿಷ್ಯದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಚಿಂತೆ ಬೇಡ, ಕನ್ಯಾರಾಶಿಯವರು ತುಂಬ ಚೆನ್ನಾಗಿರ್ತೀರ, ಜೀವನದಲ್ಲಿ ಖುಷಿ ಪಡ್ತೀರಾ. ದೇವರು ಭಗವಂತ ಯಾವತ್ತೂ ಒಳ್ಳೆಯದೇ ಮಾಡ್ತಾನೆ, ನಿಮಗೂ ಒಳ್ಳೆಯದೇ ಮಾಡ್ತಾನೆ. ಒಳ್ಳೆಯದೇ ಕೊಟ್ಟಿದ್ದಾನೆ, ಕೊಟ್ಟಿದ್ದಾನ ಇಲ್ವಾ? ಇನ್ನೂ ಕೊಡ್ತಾನೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಾಗತ್ತಲ್ಲ, ತಿಳ್ಕೊಂಡ್ರಲ್ಲ, 2021-22 ಪ್ಲವನಾಮ ಸಂವತ್ಸರದ ಸಂಪೂರ್ಣ ಒಂದು ವರ್ಷದ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.